ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಜನಧ್ವನಿ ಕೇಳುಗರಿಗೆ ವಚನಾಮೃತ ಕಾರ್ಯಕ್ರಮಕ್ಕೆ ಶರಣು ಸ್ವಾಗತ. ಈ ದಿನ ನಾವು ನಿಜಶರಣ ಅಂಬಿಗರ ಚೌಡಯ್ಯನವರ ಪರಿಚಯ ಮತ್ತು ಅವರ ಕೆಲವು ವಚನಗಳ ತಾತ್ಪರ್ಯವನ್ನು ಹಾಲಿಸೋಣ, ಬನ್ನಿ. ಬಸವ ಬಾನಂಗಳದಲ್ಲಿ ಧ್ರುವ ತಾರೆಯಂತೆ ಬೆಳಗಿದ ಅಂಬಿಗರ ಚೌಡಯ್ಯ ನ್ಯಾಯನಿಷ್ಠುರಿ ಹಾಗೂ ಖಂಡಿತವಾದಿ. ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ರಚಿಸಿ ಉಳಿದೆಲ್ಲ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಹೊಂದಿ ಸಮಾಜದ ಮೂಢನಂಬಿಕೆ ಲೋಪದೋಷಗಳನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿ ತೋರಿಸಿದ ಅನುಭಾವಿ. ಅಂಬಿಗರ ಚೌಡಯ್ಯ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಚೌಡಧಾನಪುರದ ಶಿವಪುರದವರು. ವಿರೂಪಾಕ್ಷ ಮತ್ತು ಪಂಪಾದೇವಿ ಇವರ ತಂದೆ ತಾಯಿಗಳು. ಇವರ ಕಾಲ 1160. ದೋಣಿ ನಡೆಸುವ ಕಾಯಕ ಕೈಗೊಂಡಿದ್ದ ಇವರು 278 ವಚನಗಳು ದೊರೆತಿವೆ. ಕಸುಬಿನ ಅನುಭವಗಳನ್ನೇ ತಮ್ಮ ವಚನಗಳಲ್ಲಿ ರೂಪಕ ನಿದರ್ಶನಗಳನ್ನಾಗಿ ಬಳಸಿಕೊಂಡಿದ್ದಾರೆ. ಧಾರ್ಮಿಕ ಜಿಜ್ಞಾಸೆ, ಜ್ಞಾನದ ಸ್ವರೂಪದಂತಹ ತಾತ್ವಿಕ ಚಿಂತನೆಗಳೊಡನೆ ತೀವ್ರವಾದ ಭಾಷೆಯಲ್ಲಿ ಡಾಂಬಿಕತೆ, ಜಾತೀಯತೆಗಳನ್ನು ಟೀಕಿಸುತ್ತಾರೆ. ಉಳಿದೆಲ್ಲ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದು. ವೃತ್ತಿಯಿಂದ ಅಂಬಿಗ, ಪ್ರವೃತ್ತಿಯಲ್ಲಿ ಅನುಭಾವಿ. ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ರಚಿಸಿದ್ದಾರೆ. ಬಸವಣ್ಣನವರು ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡವರು. ತನ್ನ ಕಾಯಕ ಅಥವಾ ವ್ಯಕ್ತಿನಾಮವಾದ ಅಂಬಿಗರ ಚೌಡಯ್ಯ ಎಂಬುದೇ ಇವರ ವಚನಗಳ ಅಂಕಿತವಾಗಿದೆ. ತಾನು ಕೇವಲ ತುಂಬಿದ ಹೊಳೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗ ಮಾತ್ರವಲ್ಲ, ಭವಸಾಗರದಲ್ಲೂ ಹುಟ್ಟು ಹಾಕುವ ಕೌಶಲ್ಯವುಳ್ಳವ ಎಂದು ಹೇಳಿಕೊಳ್ಳುವುದರಲ್ಲಿ ತನ್ನ ಅನುಭವ ದೃಷ್ಟಿಕೋನವನ್ನು ಪ್ರಕಟಿಸಿದ್ದಾರೆ. ಇವರ ವಚನಗಳ ವಸ್ತು, ಭಾಷೆ, ಶೈಲಿ ಗಮನಿಸಿದರೆ ಅವರೊಬ್ಬ ಕೆಚ್ಚೆದೆಯ, ನಿಷ್ಠುರ, ಪ್ರಕೃತಿಯ, ಗ್ರಾಮ್ಯ ಮನೋಧರ್ಮದ ಒರಟು ವಚನಕಾರ ಎಂಬುದು ಸ್ಪಷ್ಟವಾಗುತ್ತದೆ. ಅಂಬಿಗರ ಚೌಡಯ್ಯನವರ ವಚನಗಳು ಬಹುಶಃ ಅಂದಿನ ಸಾಮಾಜಿಕ ಅವಶ್ಯಕತೆಯ ಪರಿಣಾಮಗಳೆಂದು ನಾವು ಭಾವಿಸಬಹುದು. ಅವರ ವಚನಗಳು ಅನರ್ಥ ಸಾಧಕವಾದ ಕೋಪದಿಂದ ಒಮ್ಮಿದುವಲ್ಲ, ಸದರ್ಥ ಸಾಧಕವಾದ ಸತ್ಕೋಪದಿಂದ ಒಮ್ಮಿರುವವು. ಕನ್ನಡ ಸಾಹಿತ್ಯದಲ್ಲಿ ಈ ಬಗೆಯ ದಿಟ್ಟತನ, ವ್ಯಗ್ರತೆ ಕಂಡುಬರುವುದು ಬಹುಶಃ ಇಬ್ಬರಲ್ಲೇ ಎಂದು ತೋರುತ್ತದೆ. ಒಬ್ಬ ಸಿಡಿಲು ನುಡಿಯ ಸರ್ವಜ್ಞ, ಇನ್ನೊಬ್ಬ ಕೆಚ್ಚದೆಯ ವಚನಕಾರ ಅಂಬಿಗರ ಚೌಡಯ್ಯ. ಬಯಲ ಹುದಕವ ಹಿಡಿದು ಮಜ್ಜನ ಕೆರೆವೆನಯ್ಯ, ಸಕಲ ಒಂದು ಪುಷ್ಪವ ಪೂಜೆಯ ಮಾಡುವೆನಯ್ಯ, ಸುಗಂಧ ದುರ್ಗಂಧವ ಕಳೆದು ಧೂಪಾರತಿಯ ಮಾಡುವೆನಯ್ಯ, ಪರಬ್ರಹ್ಮವ ಹಿಡಿದು ನಿವಾಳಿಯ ನೆತ್ತುವೆನಯ್ಯ, ಪುಣ್ಯ ಪಾಪವ ಕಳೆದು ಹೋಗರವನಿಕ್ಕುವೆನಯ್ಯ, 14 ಭುವನವ ನೊಳಗು ಮಾಡಿ ಹೊರಗೆ ನಿಂದು ಸದಾಶಿವನ ಪೂಜಿಸಿದಾತ ಅಂಬಿಗ ಚೌಡಯ್ಯ. ಈ ವಚನದ ತಾತ್ಪರ್ಯ, ಸದಾಶಿವನ ಪೂಜೆಗೆ ಬೇಕಾದ ಪ್ರತಿಯೊಂದು ಪವಿತ್ರ ವಸ್ತುಗಳನ್ನು ಸಂಗ್ರಹಿಸಿ ಸಿದ್ಧಗೊಳಿಸಿ 14 ಭವನಗಳ ಶರಣ ಸಮೂಹವನ್ನು ಕೂಡಿಸಿ ಶಿವ ಪೂಜೆ ನಡೆಯುವಾಗ ಹೊರಗೆ ನಿಂತು ಅದನ್ನು ನೋಡುತ್ತಾ ಧ್ಯಾನಿಸುತ್ತಾ ಶಿವ ಪೂಜೆಯನ್ನು ಸಲ್ಲಿಸಿದೆ ಎಂದು ತನ್ನ ಭಕ್ತಿಯ ಸ್ವರೂಪವನ್ನು ತಿಳಿಸಿದ್ದಾರೆ. ಶಿವಭಕ್ತರಾದವರು ಶಿವಪಥದಲ್ಲಿ ಯಶಸ್ಸು ಕಾಣಲು ಚಿತ್ತ ಶುದ್ಧನಾಗಿ ದೃಢ ಸಂಕಲ್ಪ ಮಾಡಿ ಶಿವ ಶರಣರನ್ನು ಸಾಕ್ಷಾತ್ ಶಿವನ ಪ್ರತಿರೂಪವೆಂದು ಬಗೆದು ಅಹಂಕಾರವನ್ನು ದುರಾಚಾರಗಳನ್ನು ಮನಸ್ಸಿನಿಂದ ದೂರ ಮಾಡಿ ಅಂತರಂಗ ಶುದ್ಧಿಯಿಂದ ಶಿವ ಧ್ಯಾನದಲ್ಲಿ ತೊಡಗಬೇಕು. ಹೀಗೆ ಕಠಿಣವಾದ ಧ್ಯಾನದಲ್ಲಿ ತೊಡಗಿದ ಭಕ್ತರ ಅಚಲವಾದ ಭಕ್ತಿಯನ್ನು ಪರೀಕ್ಷಿಸಲು ಶಿವ ನಾನಾ ವೇಷಗಳನ್ನು ಧರಿಸುತ್ತಾನೆ. ಗಾಳಿ ಬೀಸಿದಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನ ಅಧೀನವಲ್ಲ ಕಂಡಯ್ಯ, ನಾಳೆ ತೂರಿಹೆನೆಂದಡೆ ಇಲ್ಲ ಕಂಡಯ್ಯ, ಶಿವಶರಣೆಂಬುದೊಂದು ಗಾಳಿ ಹೊಡೆದಲ್ಲಿ ಬೇಗ ತೂರಿದ ಅಂಬಿಗ ಚೌಡಯ್ಯ. ಈ ವಚನದ ತಾತ್ಪರ್ಯ, ಗ್ರಾಮೀಣ ಬದುಕಿನ ಕೃಷಿ ಪದ್ಧತಿಯನ್ನು ಬಲ್ಲ ಶ್ರಮಜೀವಿ ಚೌಡಯ್ಯ ಕೊಡುವ ದೃಷ್ಟಾಂತವು ಶ್ರಮ ಸಂಸ್ಕೃತಿಯನ್ನು ಸಂಕೇತಿಸುತ್ತದೆ. ಕಾಯಕವೇ ಕೈಲಾಸವೆಂದು ಬಾಳಿದ ಶರಣರು ವ್ಯವಸಾಯದ ವಿವಿಧ ಹಂತಗಳನ್ನು ಬಲ್ಲವರಾಗಿದ್ದರು. ರಾಗಿ, ಜೋಳ ಅಥವಾ ಭತ್ತದಲ್ಲಿರುವ ಹೊಟ್ಟನ್ನು ಪ್ರತ್ಯೇಕಗೊಳಿಸಲು ಗಾಳಿ ಅತ್ಯಗತ್ಯ. ಗಾಳಿ ಬೀಸಿದಾಗ ತೂರಿಕೊಂಡು ರಾಗಿ, ಜೋಳ, ಭತ್ತಗಳನ್ನು ಪ್ರತ್ಯೇಕಿಸಬೇಕು.
ಆದರೆ ಕೆಲವು ಬಾರಿ ವಾರಗಟ್ಟಲೆ ಕಾದು ಕುಳಿತರು ಗಾಳಿಯ ಸುಳಿವಿರುವುದಿಲ್ಲ. ಆದ್ದರಿಂದ ಕಣದಲ್ಲಿ ಗಾಳಿಗಾಗಿ ಕಾದು ಕುಳಿತು ಗಾಳಿ ಬಂದಾಗ ಬೇರ್ಪಡಿಸುವ ಕೆಲಸ ಸರಾಗವಾಗುತ್ತದೆ. ಹಾಗೆಯೇ ಆಧ್ಯಾತ್ಮಿಕ ಸಾಧನೆಗೆ ಅವಕಾಶ ಬಂದಾಗ ಹಿಂದು ಮುಂದು ನೋಡದೆ ತನ್ನನ್ನು ತಾನು ಅರ್ಪಿಸಿಕೊಳ್ಳಬೇಕೆಂಬುದು ಶರಣರ ಧೋರಣೆ. ಶರಣನಾದವನು ಸರ್ವಸಂಗ ಪರಿತ್ಯಾಗಿಯಾಗಿರಬೇಕು. ಹಣ, ಧನ, ಆಭರಣ ಮುಂತಾದವುಗಳ ಮೋಹವನ್ನು ಬಿಟ್ಟು ಸಾಂಸಾರಿಕ ಬಂಧನದಿಂದ ಹೊರಬಂದು ಇವುಗಳಿಂದ ದೊರೆಯುವ ಸುಖ ಅಶಾಶ್ವತವೆಂದು ಭಾವಿಸಿ ಚಿತ್ತ ಶುದ್ಧಿಯಿಂದ ಪರಮಾತ್ಮನಲ್ಲಿ ತಲ್ಲೀನರಾಗಿ ಮುಕ್ತಿಗೆ ಹತ್ತಿರವಾಗಬೇಕಾದ ಶರಣರಲ್ಲಿ ಬಾಹ್ಯ ಮತ್ತು ಆಡಂಬರದ ಪೂಜೆಗಳಿಗೆ ತೊಡಗಿಸಿಕೊಂಡ ಅಳಿಮನದ ಭಕ್ತರನ್ನು ಚೌಡಯ್ಯ ಹತ್ತಿರದಿಂದ ಬಲ್ಲವರಾಗಿದ್ದರು. ಪ್ರತಿನಿತ್ಯವೂ ಗುರು, ಲಿಂಗ, ಜಂಗಮ ಸಭೆಗೆ ನಡೆಯುತ್ತಿದ್ದಾಗ ತಮ್ಮ ಅಡ್ಡಾಂಬಿಕ ಭಕ್ತಿಯನ್ನು ಮೆರೆಯುವ ಶರಣರು ವಚನದ ತತ್ವಾದರ್ಶಗಳನ್ನು ಪಾಲಿಸುವುದರಲ್ಲಿ ಎಡವಿದ್ದರು. ವೇಷಭೂಷಣಗಳು ಹಾಗೂ ಜಪ ತಪಗಳಿಂದ ಪ್ರಚಾರ ಗಿಟ್ಟಿಸಲು ಯತ್ನಿಸುತ್ತಿದ್ದರು ಎಂಬುದನ್ನು ಚೌಡಯ್ಯನವರ ಈ ವಚನ ಸ್ಪಷ್ಟಪಡಿಸುತ್ತದೆ. ಕಲ್ಲು ದೇವರ ಪೂಜೆಯ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು. ಮಣ್ಣ ದೇವರ ಪೂಜಿಸಿ ಮಾನಹೀನರಾದರು. ಮರಣ ದೇವರೆಂದು ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು. ಜಗತ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಈ ವಚನದ ತಾತ್ಪರ್ಯ, ಕಲ್ಲು ಮಣ್ಣು ಮರಗಳನ್ನು ಪೂಜಿಸುವುದರಿಂದ ಯಾವ ಪ್ರಯೋಜನವಿಲ್ಲವೆಂಬುದು ಚೌಡಯ್ಯನವರ ಸ್ಪಷ್ಟ ಅಭಿಪ್ರಾಯ. ಇಡೀ ಜಗತ್ತನ್ನೇ ಆವರಿಸಿಕೊಂಡಿರುವ ಪರಶಿವನನ್ನು ಬಿಟ್ಟು ಇಂತಹ ಕಲ್ಲು ಮಣ್ಣುಗಳನ್ನು ಪೂಜಿಸಲು ಕ್ಷುದ್ರ ಪ್ರಾಣಿಗಳಾಗಿ ಮಾನಹೀನರಾಗಿ ಬದುಕುವುದು ಸಲ್ಲ ಎಂದಿರುವ ಚೌಡಯ್ಯನವರು ಪರಶಿವನ ಭಕ್ತನೇ ಜಗದಲ್ಲಿ ನಮಗೆ ಶ್ರೇಷ್ಠ ಎಂದು ಹೇಳಿದ್ದಾರೆ. ಇಂತಹ ದೈವಗಳನ್ನು ಪೂಜಿಸುತ್ತಿದ್ದವರು ಕೆಳ ಜಾತಿಯ ಭಕ್ತರೇ ಹೆಚ್ಚು ಎನಿಸುತ್ತದೆ. ಏಕೆಂದರೆ ಇಂದಿಗೂ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಹಬ್ಬಗಳಲ್ಲಿ ವಿಶೇಷವಾದ ದಿನಗಳಲ್ಲಿ ಮರ ಕಲ್ಲುಗಳಿಗೆ ಹರಕೆ ಕಟ್ಟುವುದು, ಪೂಜೆ ಸಲ್ಲಿಸಿ ನೈವೇದ್ಯ ಇಡುವುದು ಇಂದಿಗೂ ಸರ್ವೇ ಸಾಮಾನ್ಯ. ಅನ್ಯ ದೇವರನ್ನು ಕುರಿತ ವ್ಯಂಗ್ಯ ಚೌಡಯ್ಯನವರ ಈ ವಚನದಲ್ಲಿ ಕಂಡುಬರುತ್ತದೆ. ದೇಹಾರವ ಮಾಡುವ ಅಣ್ಣಗಳಿರಾ, ಒಂದು ತುತ್ತು ಆಹಾರವನಿಕ್ಕಿರೇ. ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ. ದೇಹಾರವ ಮಾಡುತ್ತ ಆಹಾರವ ನಿಕ್ಕದಿದ್ದಡೆ ಅರನಿಲ್ಲನೆಂದ ನಂಬಿಗರ ಚೌಡಯ್ಯ. ಈ ವಚನದ ತಾತ್ಪರ್ಯ, ದೇವರಿಗೆ ಅರ್ಚನೆ ಪೂಜಾದಿಗಳನ್ನು ಮಾಡುವ ಭಕ್ತರು ಹಸಿದವರಿಗೆ ತುತ್ತು ಅನ್ನವನ್ನು ನೀಡುವುದು ಅತ್ಯಂತ ಪವಿತ್ರವಾದ ಕೆಲಸ, ಶಿವ ಮೆಚ್ಚುವ ಕೆಲಸ. ನಮ್ಮ ನಿತ್ಯ ಪೂಜೆ ಪುನಸ್ಕಾರಗಳಿಗೆ ಆಹಾರವೇ ಏಣಿ ಅಥವಾ ಮೆಟ್ಟಿಲು. ಈ ತೋರಿಕೆಯ ಅಳಿಮನದ ಪೂಜಾದಿಗಳೇ ಪವಿತ್ರವೆಂದು ತಿಳಿದು ಆಹಾರವನ್ನಿಕ್ಕಿದರೆ ಅಂತಹ ಭಕ್ತರಿಗೆ ಕೃಪೆ ದೊರೆಯಲಾರದು ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಶಿವ ದೀಕ್ಷೆ ಪಡೆದು ಭಕ್ತರಾದ ಬಳಿಕ ಅನ್ಯ ದೇವರ ಭಕ್ತರಂತೆ ವೇಷಭೂಷಣಗಳನ್ನು ತೊಡುವುದು ಮತ್ತು ಪೂಜಿಸುವುದನ್ನು ಹಾಗೂ ಅಂತಹವರಿಗೆ ದೀಕ್ಷೆ ಕೊಟ್ಟು ಗುರುವನ್ನು ಅಂತಹ ಡಾಂಬಿಕ ಭಕ್ತರ ಮನೆಗೆ ಭೇಟಿ ನೀಡಿದ ಜಂಗಮನನ್ನು ಚೌಡಯ್ಯ ಶಿವ ದ್ರೋಹಿಗಳೆಂದು ಜರಿಯುತ್ತಾರೆ. ಈ ವಚನವನ್ನು ಅಧ್ಯಯನ ಮಾಡಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಚ್ಚಿಂತನೆಯನ್ನು ಮೈಗೂಡಿಸಿಕೊಂಡು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬಹುದೇ ಎಂಬುದೇ ಈ ವಚನದ ಆಶಯವಾಗಿದೆ. ಧನ್ಯವಾದಗಳು.